ಎಸ್ಎಸ್ಎಲ್ಸಿ ಅಲ್ಲಿ ಡಿಸ್ಟಿಂಕ್ಷನ್ ಬಂದವರ ಸಂಕಷ್ಟದ ಕಥೆ ಇದು ಡಿಸ್ಟಿಂಕ್ಷನ್ ಬಂದರೂ ಕೂಡ ಬಯಸಿದ ವಿಷಯ ಸಿಗ್ತಾ ಇಲ್ಲ ವಿದ್ಯಾರ್ಥಿಗಳು ಆತಂಕಗೊಂಡಿದ್ದಾರೆ ಶೇಕಡಾ 90 ರಷ್ಟು ಅಂಕ ಬಂದರೂ ಕೂಡ ಪ್ರತಿಷ್ಠಿತ ಕಾಲೇಜುಗಳಲ್ಲಿ ಸೀಟ್ ಸಿಗ್ತಾ ಇಲ್ಲ ಎಸ್ಎಸ್ಎಲ್ಸಿ ಅಲ್ಲಿ ಒಳ್ಳೆ ಮಾರ್ಕ್ಸ್ ತೆಗೆದಿದ್ದಾರೆ ಒಳ್ಳೆ ಪರ್ಸೆಂಟೇಜ್ ಬಂದಿದೆ ಡಿಸ್ಟಿಂಕ್ಷನ್ ಬಂದಿದ್ರು ಕೂಡ ಅವರ ಸಂಕಷ್ಟ ತೀರ್ತಾ ಇಲ್ಲ ಬಯಸಿದ ವಿಷಯ ಸಿಗ್ತಾ ಇಲ್ಲ ಅಡ್ಮಿಷನ್ ಸಿಗ್ತಾ ಇಲ್ಲ 90% ಬಂದರೂ ಕೂಡ ಪ್ರತಿಷ್ಠಿತ ಕಾಲೇಜುಗಳಲ್ಲಿ ಸೀಟ್ ಸಿಗ್ತಾ ಇಲ್ಲ ಬೆಂಗಳೂರಿನ ವಸಂತ ನಗರ ಮಲ್ಲೇಶ್ವರಂ ಹೊಸೂರು ರಸ್ತೆಯಲ್ಲಿರುವಂತ ಪ್ರತಿಷ್ಠಿತ ಕಾಲೇಜುಗಳು ವಿದ್ಯಾರ್ಥಿಗಳಿಂದ ನೆಪಕ್ಕೆ ಮಾತ್ರ ಅರ್ಜಿಯನ್ನ ಸ್ವೀಕರಿಸಿದ ಫಲಿತಾಂಶ ಬಂದು 3-4 ದಿನದಲ್ಲೇ ಸೀಟ್ಗಳು ಭರ್ತಿಯಾಗಿದೆ ಎಸ್ಎಸ್ಎಲ್ಸಿ ಫಲಿತಾಂಶಕ್ಕೂ ಮುನ್ನವೇ ಪಿಯುಸಿ ಗೆ ಅಡ್ಮಿಷನ್ ಮಾಡಿಕೊಳ್ಳಲಾಗಿದೆ ಆಗಸ್ಟ್ 12 ರಿಂದ ಪಿಯು ದಾಖಲಾತಿ ಪ್ರಕ್ರಿಯೆಗೆ ಆದೇಶ ಇದೆ ಕಾಲೇಜುಗಳ ಮುಂದೆ ಅಡ್ಮಿಷನ್ ಭರ್ತಿ ಬೋರ್ಡ್ ಅನ್ನು ಹಾಕಲಾಗಿದೆ ಬಯಸಿದ ವಿಷಯಗಳ ಆಯ್ಕೆ ಮಾಡೋದಕ್ಕೆ ಅವಕಾಶ ಇಲ್ಲ ವಿದ್ಯಾರ್ಥಿಗಳು ನಿಜಕ್ಕೂ ಕೂಡ ಆತಂಕಗೊಂಡಿದ್ದಾರೆ ಒಳ್ಳೆ ಪರ್ಸೆಂಟೇಜ್ ಬಂದ್ರೆ ಒಳ್ಳೆ ಮಾರ್ಕ್ಸ್ ಬಂದ್ರೆ ಒಳ್ಳೆ ಕಾಲೇಜುಗಳಲ್ಲಿ ಸೀಟ್ ಸಿಗುತ್ತೆ ಅಂದುಕೊಂಡ ವಿಷಯವನ್ನ ಆಯ್ಕೆ ಮಾಡ್ಕೋಬಹುದು ಅಂದುಕೊಂಡ ವಿದ್ಯಾರ್ಥಿಗಳಿಗೆ ಇದು ನಿಜಕ್ಕೂ ಕೂಡ ಶಾಕ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ನಂದೀಶ್ ಸಂಪರ್ಕದಲ್ಲಿ ಇದ್ದಾರೆ ನಂದೀಶ್ ಒಳ್ಳೆ ಮಾರ್ಕ್ಸ್ ಬಂತು ಪರ್ಸೆಂಟೇಜ್ ಬಂತು ಅಂದ್ರೆ ಒಳ್ಳೆ ಕಾಲೇಜ್ ಅಲ್ಲಿ ಸೀಟ್ ಸಿಗುತ್ತೆ ಅಂದುಕೊಂಡಿದ್ದ ವಿಷಯವನ್ನ ಸೆಲೆಕ್ಟ್ ಮಾಡ್ಕೋಬಹುದು ಅಂತ ಏನು ಹೇಳ್ತಾ ಇದ್ರು ಅದಕ್ಕೆ ವಿರುದ್ಧವಾಗಿದೆ ಈಗ ಪರಿಸ್ಥಿತಿ ಹಾಗಾದ್ರೆ ರಿಸಲ್ಟ್ ಬರೋದಕ್ಕೂ ಮೊದಲನೇ ಅಡ್ಮಿಷನ್ ಮುಗಿದು ಹೋಗಿದ್ಯಾ ಅಂತ ಹೌದು ಶ್ವೇತಾ ಏನಂತಂದ್ರೆ ಈಗಾಗಲೇ 2019 ಮತ್ತೆ 20ನೇ ಸಾಲಿನ ಏನು ಎಸ್ಎಸ್ಎಲ್ಸಿ ಫಲಿತಾಂಶ ಈಗಾಗಲೇ ಪ್ರಕಟಗೊಂಡಿದೆ ಆದರೆ ಈ ಬಾರಿ ಎಂದಿಗಿಂತಲೂ ಕೂಡ ಫಲಿತಾಂಶದಲ್ಲಿ ಸ್ವಲ್ಪ ಹೆಚ್ಚಾಗಿದೆ ಜೊತೆಗೆ ವಿದ್ಯಾರ್ಥಿಗಳು ಕೂಡ ಟಾಪರ್ ಸಂಖ್ಯೆಯಲ್ಲಿ ಕೂಡ ಹೆಚ್ಚು ಸಂಖ್ಯೆಯಲ್ಲಿ ಇರೋದ್ರಿಂದ ಈ ಬಾರಿ ಕಾಲೇಜುಗಳು ಅಂದ್ರೆ ಪ್ರಥಮ ಪಿಯುಸಿ ಗೆ ಅಡ್ಮಿಷನ್ಸ್ ಕೂಡ ಸಾಕಷ್ಟು ಡಿಮ್ಯಾಂಡ್ ಕೂಡ ಹೆಚ್ಚಾಗಿದೆ ಈಗಾಗಲೇ ರಿಸಲ್ಟ್ ಬರುವ ಮೊದಲೇ ಕೆಲವು ಪ್ರತಿಷ್ಠಿತ ಕಾಲೇಜುಗಳಲ್ಲಿ ಈಗಾಗಲೇ ಅಡ್ಮಿಷನ್ಸ್ ಕೂಡ ಮಾಡ್ಕೊಳ್ಳಲಾಗಿದೆ ಅಂದ್ರೆ ಈಗ ಕಾಟಾಚಾರಕ್ಕೆ ಒಂದು ರೀತಿಯಲ್ಲಿ ಅರ್ಜಿ ಆಹ್ವಾನವನ್ನ ಮಾಡಲಾಗಿದೆ ಯಾಕೆಂದ್ರೆ ಈಗಾಗಲೇ ಪದವಿಪೂರ್ವ ಶಿಕ್ಷಣ ಇಲಾಖೆ ಒಂದು ಮಾರ್ಗಸೂಚಿಯನ್ನು ಪ್ರಕಟ ಮಾಡಿದೆ 12ನೇ ತಾರೀಕು ಆದರೆ ಯಾವುದೇ ಕಾರಣಕ್ಕೂ ವಿದ್ಯಾರ್ಥಿಗಳನ್ನು ಅತಿ ಹೆಚ್ಚು ಅಂಕಗಳನ್ನು ಬಂದಿರೋರಿಗೆ ಸೀಟ್ಗಳನ್ನು ಕೊಡಬೇಕು ಅನ್ನುವಂಥದ್ದು ಸುತ್ತೋಲೆಯಲ್ಲಿ ಸ್ಪಷ್ಟವಾಗಿ ತಿಳಿಸಿದೆ ಯಾವುದೇ ಕಾಲೇಜು ಅಂತ ಸಹ ವಿದ್ಯಾರ್ಥಿಗಳಿಗೆ ಸೀಟನ್ನು ನಿರಾಕರಿಸಿದರೆ ನೇರವಾಗಿ ಪದವಿಪೂರ್ವ ಶಿಕ್ಷಣ ಇಲಾಖೆಗೆ ದೂರು ಸಲ್ಲಿಸಬಹುದು ಅನ್ನುವಂಥದ್ದು ಈಗಾಗಲೇ ನಮಗೆ ಬಂದಿರತಕ್ಕಂಥ ಮಾಹಿತಿ ಪ್ರಕಾರ ಸುಮಾರು 1000ಕ್ಕೂ ಹೆಚ್ಚು ದೂರುಗಳು ಈಗಾಗಲೇ ಪದವಿಪೂರ್ವ ಶಿಕ್ಷಣ ಇಲಾಖೆಯಲ್ಲಿ ಪ್ರತಿಷ್ಠಿತ ಕಾಲೇಜುಗಳ ವಿರುದ್ಧ ದೂರು ದಾಖಲಾಗಿದೆ ಅನ್ನುವಂಥದ್ದು ಈಗಾಗಲೇ ಕೇಳಿಬರ್ತಾ ಇದೆ ಆದರೆ ಈ ಒಂದು ಕಾಲೇಜುಗಳು ಮಲ್ಲೇಶ್ವರಂ ಆಗಿರ್ಬೋದು ವಸಂತ ನಗರ ಹೊಸೂರು ರಸ್ತೆಯಲ್ಲಿ ಇರತಕ್ಕಂಥ ಕೆಲ ಪ್ರತಿಷ್ಠಿತ ಕಾಲೇಜುಗಳು ಮೌಂಟ್ ಕಾರ್ಮಲ್ ಆಗಿರ್ಬೋದು ಸೆಂಟ್ ಜೋಸೆಫ್ ಮತ್ತು ಕ್ರೈಸ್ಟ್ ಕಾಲೇಜು MES ವಿದ್ಯಾಕೇಂದ್ರ ಈ ಕಾಲೇಜುಗಳಲ್ಲಿ ಶೇಕಡಾ 97% ಪರ್ಸೆಂಟೇಜ್ ತೆಗೆದಿದ್ರು ಕೂಡ ಅವರಿಗೆ ಕೂಡ ಸಿಗುವಂಥ ಸಾಧ್ಯತೆ ತುಂಬ ಕಷ್ಟ ಇದೆ ಅನ್ನುವಂಥದ್ದು ಯಾಕೆಂತಂದರೆ ಈಗಾಗಲೇ ವಿಜ್ಞಾನ ವಿಷಯಕ್ಕೆ ಸಾಕಷ್ಟು ಹೆಚ್ಚು ವಿದ್ಯಾರ್ಥಿಗಳು ಒತ್ತು ಕೊಡ್ತಾ ಇರೋ ಹಿನ್ನೆಲೆಯಲ್ಲಿ ಆ ವಿಷಯಗಳಿಗೆ ಸಾಕಷ್ಟು ವಿದ್ಯಾರ್ಥಿಗಳು ಮುಗಿಬೀಳ್ತಾ ಇದ್ದಾರೆ ಹೀಗಾಗಿ ಆ ಕಾಲೇಜುಗಳಲ್ಲಿ ಸೀಟ್ಗಳು ಭರ್ತಿಯಾಗಿದೆ ಅನ್ನುವಂಥದ್ದು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಈಗಾಗಲೇ ಕೆಲ ಪ್ರತಿಷ್ಠಿತ ಕಾಲೇಜುಗಳು ಫಲಿತಾಂಶ ಬರುವುದಕ್ಕೂ ಮುನ್ನವೇ ಈಗಾಗಲೇ ಅಡ್ಮಿಷನ್ಸ್ ಅನ್ನ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿದ್ದು ಕಾಟಾಚಾರಕ್ಕೆ ಮತ್ತೆ ವಿದ್ಯಾರ್ಥಿಗಳಿಂದ ಅರ್ಜಿ ಸ್ವೀಕರಿಸ್ತಾ ಇದ್ದಾರೆ ಅನ್ನುವಂಥದ್ದು ಮಾತು ಕೂಡ ಕೇಳಿ ಬರ್ತಾ ಇದೆ ಶ್ವೇತಾ